ಮಧ್ಯದಲ್ಲಿ ಇದ್ದುಕೊಂಡು ಜನರ ಸಂಕಷ್ಟಗಳನ್ನು ಅರಿತುಕೊಂಡು ಆ ಸಂಕಷ್ಟಗಳನ್ನು ಪರಿಹಾರ ಮಾಡಿ ಜನಗಳು ಸಂತೋಷದಿಂದ ನೆಮ್ಮದಿಯಿಂದ ಇರಬೇಕು. ಅದೇ ಜಯಘೋಷ ಅಂದ್ರೆ ಬಿ ಜೆ ಪಿದವ್ರು ಕಾಂಗ್ರೆಸ್ದವ್ರು ಆ ರೀ ತಾಲೂಕು ಪಟ್ಟಿ ಆರೋಪ ತಾನಣ್ಣ ಹಾಕಂ ಜೆ ಡಿ ಎಸ್ ಪಕ್ಷಕ್ಕೆ ಜೆ ಡಿ ಎಸ್ ಪಕ್ಷಕ್ಕೆ ಎಚ್ ಡಿ ದೇವೇಗೌಡರವ್ರ ಸಾಹೇಬರಿಗೆ. ಆತ್ಮೀಯರೇ, ಇವತ್ತಿನ ದಿವಸ ಚಿಂಚೋಳಿ ತಾಲೂಕಿನಲ್ಲಿ ಬಹಳಷ್ಟು ಜನರು ನಮ್ಮ ಬಗ್ಗೆ ಬಹಳಷ್ಟು ಅಸಹ್ಯ ಮಾತಾಡ್ತಾ ಇದ್ರು. ಒಂದು ಮೂರು ದಿನಗಳ ಹಿಂದೆ ನಾವೇನು ಈ ಕಾರ್ಯಕ್ರಮ ಸಾಹೇಬರ ಆದೇಶ ಕೊಟ್ಟರು ನೀವು ಒಂದು ಕಾರ್ಯಕ್ರಮ ಮಾಡಬೇಕಂತಂದ್ರೆ ಚಿಂಚೋಳಿ ತಾಲೂಕಿನ ವಿರೋಧ ಪಕ್ಷದ ನಾಯಕರು ಬಹಳಷ್ಟು ಪಕ್ಷದ ವಿರೋಧಿಗಳು ಜೆ ಡಿ ಎಸ್ ಪಕ್ಷ ಏನದ ರೀ ಒಂದು ಶೂನ್ಯ ಅದ ಈ ಜೆ ಡಿ ಎಸ್ ಪಕ್ಷ ಇಲ್ಲಿ ಏನೂ ಇಲ್ಲ ಅಂತ ಹೇಳಿದರು. ಆ ಜೆ ಡಿ ಎಸ್ ಪಕ್ಷ ಏನದ ಅನ್ನೋದು ಇವತ್ತು ಕಾರ್ಯಕರ್ತರ ಮುಖಾಂತರ ಅವ್ರ ಶಕ್ತಿ ಮುಖಾಂತರ ಇವತ್ತು. ಆತ್ಮೀಯ ಬಂಧುಗಳೇ, ಚಿಂಚೋಳಿ ತಾಲೂಕಿನ ಅತಿ ಹಿಂದುಳಿದ ಪ್ರದೇಶ ತಾಲೂಕ, ವಿಶೇಷವಾಗಿ ಆರ್ಥಿಕ ಪರಿಸ್ಥಿತಿ ಗಂಭೀರ, ಬಂಜಾರ ಭೂಮಿಗಳು, ಒಂದ್ ಕಡೆ ಅಟ್ಟ ಅರಣ್ಯ, ಇಂಥ ಇದರಲ್ಲಿ ಸಾಕಷ್ಟು ಮಕ್ಕಳ ಮಾರಾಟ, ಇವೆಲ್ಲನ್ನು ವೀಕ್ಷಿಸಿ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವರ ನೇತೃತ್ವದಲ್ಲಿ ನಮ್ಮ ಚಿಂಚೋಳಿ ತಾಲೂಕಿಗೆ ಈ ತಾಲೂಕು ಮುಂದಕ್ಕೆ ಬರಲಿ, ಇಲ್ಲಿ ಜನರಿಗೆ ಉದ್ಯೋಗ ಸಿಗಲಿ, ಇಲ್ಲಿನ ರೈತರು ಭಾಳ ಹಸನ ಅಲ್ಲ ಅಂತೇಳಿ ನಮ್ಮ ಚಿಂಚೋಳಿ ತಾಲೂಕಿಗೆ ಶುಗರ್ ಫ್ಯಾಕ್ಟ್ರಿ ಒಂದು ಕೊಡುಗೆ ಕೊಟ್ಟಿದ್ರು ಇವತ್ತು ದಿವಸ ಅವರು ಅಧಿಕಾರದಲ್ಲಿ. ಆದ್ರೆ ಸಾಕಷ್ಟು ಜನರು ಹೇಳ್ಕೊತಾರ ನಾವು ಮಾಡೀವಿ ನಾವು ಮಾಡೀವಿ ಅಂತೇಳಿ. ಆದ್ರೆ ಇವತ್ತು ಆ ಶುಗರ್ ಫ್ಯಾಕ್ಟ್ರಿಗೆ ರೂವಾರಿಗಳು ಯಾರು ಅದ್ರ ಇದ್ದಾರೆ ಅದು ಇವತ್ತು ದೇವೇಗೌಡ ಅಪ್ಪಾಜಿಯವರು ಅಂತ ಇವತ್ತು ನಾವು ಎದ್ದು ತಪ್ಪಂದು ಹೇಳ್ಬೋದು. ಅದು ಅಲ್ಲದೇ ನಾಗರಾಳ್ ಡ್ಯಾಮಿನಿಂದ ಸುಮಾರು 80 ಕಿಲೋಮೀಟ್ರು ಇವತ್ತಿನ ದಿವಸ ಕೆನಾಲ್ ಕೆಲಸಕ್ಕೆ 40 ಕೋಟಿ ರೂಪಾಯಿ ಅವ್ರ ಅಧಿಕಾರದಾಗ ಕೊಟ್ಟಾಗ ನೀರು ಇವತ್ತು 80 ಕಿಲೋಮೀಟ್ರ್ ಇವತ್ತು ರೈತರಿಗೆ ಅನುಕೂಲ ಆಗಿತ್ತು. ಅದಾದ ನಂತರ ಈ ಶುಗರ್ ಫ್ಯಾಕ್ಟ್ರಿ ಇನ್ನೂ ಅನನುಕೂಲ ಆಗ್ಯದ ಹಿಂದೆ ಉಳ್ದದ ಅಂತೇಳಿದೆ. ಕುಮಾರಣ್ಣವರ ಅಧಿಕಾರ ಬಂದಾಗ ಮತ್ತೆ ಅದಕ್ಕೆ ಒಂದು 200 ಕೋಟಿ ರೂಪಾಯಿ ಕೊಟ್ಟು ಅದಕ್ಕೆ ಟಾಪ್ ಅಪ್ ಮಾಡಿದರು. ಆದ್ರೆ ದುರ್ದೈವ ಏನಂತಂದ್ರೆ ಹಿಂದಿನ ರಾಜಕಾರಣಿ ನಾಯಕರು ಇವತ್ತು ನಮ್ಮ ರೈತರು ಕುತ್ತಿಗೆ ಕೊಯ್ದರು. ಇವತ್ತು ಇವ್ರು ಯಾರು ಎಷ್ಟೊಂದು ದೇವೇಗೌಡ ಸಾಹೇಬರು ನಮ್ಮ ರೈತರ ಬಗ್ಗೆ ಚಿಂತೆ ಮಾಡ್ಲಿಕ್ಕತ್ತಾರ, ಆದರೆ ಇಲ್ಲಿಂದ ಈಗಿದ್ದಂಥ ನಾಯಕರು ಯಾರೂ ರೈತರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ. ಇವತ್ತು ಸುಮಾರು 200 ಕೋಟಿ ರೂಪಾಯಿ ಇವತ್ತು ಅದೇ ನಾಗರಾಳ್ ಡ್ಯಾಮಿದ್ದು 80 ಕಿಲೋಮೀಟ್ರು ಏನು ಸಾಹೇಬರು 40 ಕಿಲೋಮೀಟ್ರು ಆವಾಗ 40 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಪ್ರತಿಯೊಂದು ರೈತರು ಹೊಲಕ್ಕೆ ನೀರು ಮುಟ್ಟಿದ್ದೆವು. ಆದರೆ ಈಗಿನ ಸರ್ಕಾರದಾಗ ಹಿಂದಿನ ಸರ್ಕಾರದಾಗ ಮತ್ತೆ ಬಂದಾಗ 200 ಕೋಟಿ ರೂಪಾಯಿ ಅನುದಾನ ಅದೇ ಕೆನಾಲಿಗೆ ಬಿಡುಗಡೆ ಮಾಡಿದಾರ. ಇವತ್ತು ಕಳಪೆ ಕಾಮಗಾರಿ ಆಗಿ ಯಾವ ಒಬ್ಬ ರೈತರನ್ನು ಕೂಡ ನೀರಿಗೆ ಅನುಕೂಲ ಮಾಡಲಿಲ್ಲ. ಇವತ್ತು ಇದ್ದಿದ್ದಂಥ ಶಾಸಕರು ಅಧಿಕಾರಿಗಳು ಕಮಿಷನ್ ಏಜೆಂಟ್ ಆಗಿ ಇವತ್ತು ರೈತರು ಕುತ್ತಿಗೆ ಕೊಯ್ದು ಅವ್ರು ರಟ್ಟಿ ತುಂಬ್ಕೊಂಡ್ಸಂಥ ಕೆಲಸ ಇವತ್ತು ಇಲ್ಲಿ ಇದ್ದಂಥ ಶಾಸಕರು ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ನಮ್ಮ ಚಿಂಚೋಳಿ ತಾಲೂಕಿನಲ್ಲಿ 2 ದೆವ್ವಿನಂಥ ಇವತ್ತು ಚಿಟ್ಟನಾಡ್ ಫ್ಯಾಕ್ಟ್ರಿ ಒಂದು, ಕಲಬುರಗಿ ಸಿಮೆಂಟ್ ಒಂದು, 2 ದೆವ್ವಿನಂಥ ಫ್ಯಾಕ್ಟ್ರಿಗಳು ಇಲ್ಲಿ ಸ್ಥಾಪಿಸ್ಯಾವ. ಆದ್ರೆ ಸರ್ಕಾರ ಪರ್ಮಿಷನ್ ಕೊಡಳಿಗೆ
ಚಿಂಚೋಳಿ ತಾಲೂಕಾದವರು 75% 100 ಕ್ಕೆ 75 ಮಂದಿ ಇರಬೇಕಿತ್ತು, ಹೊರ ಜಿಲ್ಲಾದವರು ಹೊರ ರಾಜ್ಯದವರು 25% ಇರಬೇಕಾಗಿತ್ತು. ಆದ್ರೆ ನಮ್ಮೆಲ್ಲರ ದುರ್ದೈವ ಇವತ್ತಿನ ದಿವಸ 90% ಇವತ್ತು ಚಿಟ್ಟಿನಾಡ್ದಾಗಲಿ ಕಲಬುರಗಿ ಸಿಮೆಂಟ್ದಾಗಲಿ ಚಿಂಚೋಳಿ ತಾಲೂಕದವರು ಒಬ್ಬರು ಕೂಡ ಕೆಲಸ ಮಾಡ್ತಾ ಇಲ್ಲ, ಹೊರ ರಾಜ್ಯದವರು ಹೊರ ಜಿಲ್ಲೆಯವರೇ ಕೆಲಸ ಮಾಡ್ತಾ ಇದ್ದಾರೆ. ಇದು ಎಲ್ಲ ಕೂಡ ಕಾರಣಭೂತರು ಅಧಿಕಾರದಾಗಿದ್ದಂಥ ಶಾಸಕರು, ಇಂದಿನ ಸಂಸದ ಕಲಬುರಗಿ ಸಂಸದರು. ಆದ್ರೆ ನಾವು ಜೆ ಡಿ ಎಸ್ ಪಕ್ಷದಾಗ ಸೇರ್ಕೊಂಡ ಮ್ಯಾಕ ಇವತ್ತು ಪಕ್ಷಲಿಂದ ಹೋರಾಟ ಮಾಡಿ ಸುಮಾರು ನಿಮ್ಮೆಲ್ಲರ ಶಕ್ತಿಯಲ್ಲಿಂತ 5,000 ಕಾರ್ಯಕರ್ತರು ಇವತ್ತು ಆ ಚಿಟ್ಟನಾಡ್ ಫ್ಯಾಕ್ಟ್ರಿ ಎದುರು ಕುಂತು ನಮ್ಮ ರೈತರು ಕಳ್ಕೊಂಡಂಥ ಜಮೀನ ಕಳ್ಕೊಂಡಂಥ ರೈತರಿಗೆ ಇವತ್ತು 25 ಮಂದಿಗೆ ಪರ್ಮನೆಂಟ್ ನೌಕರಿ ಇವತ್ತು ಇಸ್ಕೊಡೋಂಥ ಕೆಲಸ ಇವತ್ತು ಯಾವುದ್ರು ಮಾಡಿದ್ರು ಅದು ಜೆ ಡಿ ಎಸ್ ಪಕ್ಷ ಕೇಳ್ಬೋದು. ಅದು ಅಲ್ಲದೇ 150 ಮಂದಿಗೆ ಸುಮಾರು 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಿದ್ರು. ಇವತ್ತು ಶಾಸಕ ಮಾಜಿ ಸಚಿವರು ಹೋದರು, ಹಿಂದಿನ ಶಾಸಕರು ಹಿಂದಿನ ಸಂಸದರು ಹೋದರು, ಇವತ್ತಿದ್ದಂಥ ಶಾಸಕರು ಹೋದರು, ಯಾರೊಬ್ಬರನ್ನು ನಮ್ಮ ತಾಲೂಕದ್ರ ಬಗ್ಗೆ ಚಿಂತೆ ಮಾಡಲಿಲ್ಲ. ಇವತ್ತು ಆ ಫ್ಯಾಕ್ಟ್ರಿ ವಿರೋಧ ಹೋರಾಟ ಮಾಡಿ 100 ಮಂದಿಗೆ 10 ವರ್ಷದಿಂದ ಸಿಗಲಾರ್ದಂಥ ಬೋನಸ್ಸು ಮನೆ ಒಂದು 150 ಮಂದಿಗೆ ಇಸ್ಕೊಟ್ಟಿದ್ದೆವು. ಅದು ಅಲ್ಲದೇ 1,000 ಮಂದಿಗೂ ಕೂಡ ಬೋನಸ್ ಇಟ್ಕೊಟ್ಟಿದ್ದ ಕೊಡುಗೆ ಇವತ್ತು ಜೆ ಡಿ ಎಸ್ ಪಕ್ಷಕ್ಕೆ ಸಿಕ್ಕಿದೆ. ಆತ್ಮೀಯ ಬಂಧುಗಳೇ, ತಮ್ಮಲ್ಲಿ ಕೈ ಜೋಡಿಸಿ ವಿನಂತಿ ಮಾಡೋದು ಏನಂತಂದ್ರೆ, ಮುಂದಿನ ದಿನಗಳಾಗ ಇವತ್ತಿನ ದಿವಸ ರೈತರ ಬಗ್ಗೆ ಹಗಲು ರಾತ್ರಿ ಚಿಂತೆ ಮಾಡಿ ಇವತ್ತು ರೈತರ ಬಗ್ಗೆದಾಗ ರೈತರು ಸಾಲ ಮನ್ನಾ ಮಾಡಬೇಕನ್ನೋ ವಿಚಾರ ಇಟ್ಕೊಂಡು ಇವತ್ತು ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸುಮಾರು 2 ಲಕ್ಷ ರೂಪಾಯಿ ತನಕ ಸಾಲ ಮನ್ನಾ ಮಾಡಿದ ಕೊಡುಗೆ ಇವತ್ತು ಯಾರು ಯಾರು ಇದ್ದರು ಅದು ಕುಮಾರಣ್ಣವರಿಗೆ, ಅದು ಜೆ ಡಿ ಎಸ್ ಪಕ್ಷದ ಅಂತ ಹೇಳ್ಬೋದು. ಅದೇ ಸಂದರ್ಭದಾಗ ಬಂಡೆಪಣ್ಣ ಕಾಶಂಪುರ ಅವ್ರನ್ನು ಕೂಡ ಸಹಕಾರ ಸಚಿವರಿದ್ದರು. ಆ ಸಂದರ್ಭದಾಗ ರೈತರಿಗೆ ಪ್ರತಿ ರೈತರಿಗೆ 1,00,000 ರೂಪಾಯಿ ಸಾಲ ಮನ್ನಾ ಮಾಡಿದ್ದು ಕೂಡ ಕೊಡುಗೆ ಇವತ್ತು ಯಾರಿಗಾದ್ರೂ ಇದ್ದರೆ ಅದು ಇವತ್ತು ಬಂಡೆಪಣ್ಣ ಕಾಶಂಪುರ ಇವತ್ತು ಕುಮಾರಣ್ಣವರಿಗೆ ಅಂತ ಹೇಳ್ಬೋದು. ಬಂಧುಗಳೇ, ಇನ್ನು ಮುಂದಿನ ನಮ್ಮ ಹೋರಾಟ ಕುಮಾರಣ್ಣವರಿಗೆ ಮುಖ್ಯಮಂತ್ರಿ ಮಾಡಬೇಕಾಗಿದ್ದಂಥ ಸನ್ನಿವೇಶ. ಈ ಬರೋ 2023 ಇಸವಿದಾಗ ಬರೋ ಚುನಾವಣೆಯಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕಾಯ್ತು ಅಂತಂದ್ರೆ ನಮ್ಮ ಚಿಂಚೋಳಿ ತಾಲೂಕದವರು ನಾವೊಬ್ಬರು ಓಟಲ್ಲಿ ಅವ್ರಿಗೆ ಹಾಕ್ತಾರೆ ಅವ್ರು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಗ್ತದ. ಅದಕ್ಕಾಗಿ ಈ ಚಿಂಚೋಳಿ ತಾಲೂಕ ಇತಿಹಾಸ ಅದ, ಯಾವ ಪಕ್ಷಲಿಂದ ಇಲ್ಲಿಂದ ಅಭ್ಯರ್ಥಿ ಗೆದ್ದಿರ್ತಾರೋ ಅದೇ ಪಕ್ಷದ ಮ್ಯಾಗ ಮುಖ್ಯಮಂತ್ರಿ ಆಗಿದ್ದಂಥ ಸಾಕಷ್ಟು ಉದಾಹರಣೆಗಳಿದ್ದಾರೆ. ಅದಕ್ಕಾಗಿ ಕಾರ್ಯಕರ್ತರ ಬಂಧುಗಳಲ್ಲಿ ಅದಕ್ಕಾಗಿ ಕಾರ್ಯಕರ್ತರ ಬಂಧುಗಳಲ್ಲಿ ಕಾರ್ಯಕರ್ತರ ದೇವರಲ್ಲಿ ಒಂದು ವಿನಂತಿ ಮಾಡೋದೇನಂದ್ರೆ, ಮುಂದೆ ಬರುವ 2023 ಇಸವಿದಾಗ ಏನು ವಿಧಾನಸಭಾ ಚುನಾವಣೆ ನಡೀತದೋ ಆ ಸಂದರ್ಭದಾಗ ಅಪ್ಪಾಜಿಯವರ ಆಶೀರ್ವಾದ ಕುಮಾರಣ್ಣನ ಆಶೀರ್ವಾದಲಿಂತ ನಮಗೇನು ಇಲ್ಲಿದ್ದ ಅಭ್ಯರ್ಥಿ ಅವ್ರು ಘೋಷಣೆ ಮಾಡಿದಾರ ತಾವೆಲ್ಲರೂ ಆಶೀರ್ವಾದ ಮಾಡಿ ನಮಗೆ ವಿಧಾನಸೌಧ ಕಳಿಸ್ತಾರೆ ಅಂತಂತಂದ್ರೆ ಮುಂದಿನ ನಮ್ಮ ಗುರಿ ನಮ್ಮ ತಾಲೂಕಿನ ಯುವಕರಿಗೆ 10,000 ಉದ್ಯೋಗ ಅವಕಾಶ ಮಾಡಿಕೊಡೋದು ನಮ್ಮ ಗುರಿ. ಅದು ಆಗ್ಬೇಕಾಯ್ತಂತಂದ್ರೆ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು. ಅದಕ್ಕೆ ಈ ಸಂದರ್ಭದಲ್ಲಿ ತಮ್ಮೆಲ್ಲೋದರೂ ಮುಖಾಂತರ ಒಂದು ಮಾತು ಕೊಡ್ಲಿಕ್ಕೆ ಬಯಸ್ತೀನಿ, ತಾವೆಲ್ಲರೂ ಅವಕಾಶ ಮಾಡಿಕೊಟ್ರೆ ತಾವು ಪರ್ಮಿಷನ್ ಕೊಟ್ರೆ ಮುಂದಿನ ದಿನಗಳಾಗ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಬೇಕಾಯ್ತಂದ್ರೆ ನಮಗೆ ತಾವು ಆರಿಸಿ ಕಳಿಸ್ತೀರಾ? ಎರಡು ಕೈಲಿಂದ ಎತ್ತಿ ಹೇಳಿ ನೋಡೋಣ. ಜೆ ಡಿ ಎಸ್ ಪಕ್ಷಕ್ಕೆ ಕುಮಾರ ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣನವ್ರಿಗೆ ಇಷ್ಟು ಹೇಳಿ ಇವತ್ತು ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದ ಇಷ್ಟೊಂದು ತಾವೆಲ್ಲರೂ ಕೂಡ ಇಷ್ಟೊತ್ತಾದ್ರೂ ಕೂಡ ತಾವು ಸಹಕಾರ ಮಾಡಿ
ತಾವೆಲ್ಲರೂ ಕೂಡ ಇವತ್ತು ನಮ್ಮ ಪಚ್ಚ ಶಕ್ತಿಯನ್ನು ತೋರಿಸಿದ್ಕೆ ತಮ್ಮೆಲ್ಲ ಕಾರ್ಯಕರ್ತರ ದೇವರಿಗೆ ಮತ್ತೊಮ್ಮೆ ವಂದಿಸಿ ನನ್ನೆರಡು ಮಾತು ಮುಗಿಸ್ತೀನಿ. ಜೈ ಜೆ ಡಿ ಎಸ್. ನಮ್ಮ ಜೊತೆ ಇದ್ದಂಥ ಬಹಳ ಜನರು ಹೋಗಿದ್ದಾರೆ. ಯಾವ ದೇವಿಗಳ ಜೊತೆ ಸುಮಾರು 1972 ನಾನೇನು ಹೋರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಇವಾಗ ತೀವ್ರವಾದ ಬರಗಾಲ, ಹಿರಿಯರಿಗೆ ಗೊತ್ತಿರಬಹುದು, ಅತ್ಯಂತ ಕಠಿಣವಾದಂಥ ಬರಗಾಲ. ಆಗ ನನ್ನ ವಿರೋಧ ಪಕ್ಷದ ನಾಯಕ ಏನು ಮಾಡಿದೆ ಅದೆಲ್ಲ ಹೇಳಿ ಹೋಗಲಿಕ್ಕೆ ನನಗೆ ಕೈ ನೋವು ಕಷ್ಟ. ಮತ್ತೊಂದು ಕಾರ್ಯ, ಈ ಒಂದು ಕ್ಷೇತ್ರದಲ್ಲಿ ನೀರಾವರಿ ವ್ಯವಸ್ಥೆಗಳು ಮಧ್ಯಮ ದರ್ಜೆಯ ಲೋಯಾವರೆ ಆ ಯೋಜನೆಗಳು ಜಾರಿಗೆ ಭಾಳ ಯೋಜನೆಗಳನ್ನು ಕಾರ್ಯಗತ ಮಾಡಲಿಕ್ಕೆ ನಾನು ಅವಕಾಶ ಹಣ ಎರಡೂ ಮಾಡಿಕೊಂಡಿದ್ದೇನೆ. ಅದೆಲ್ಲ ಈಗ ಪ್ರಸ್ತಾಪ ಅವಶ್ಯಕತೆ. ಈ ದೇಶದಲ್ಲಿ ಕಾಂಗ್ರೆಸ್ಸು ಒಂದು ರಾಷ್ಟ್ರೀಯ ಪಕ್ಷ, ಭಾರತೀಯ ಪಾರ್ಟಿ ಜನಸಂಘ ಅದು ಹಳೆಯ ಜನಸಂಘ. ಅದರ ಬಗ್ಗೆ ನಾನು ವ್ಯಾಖ್ಯಾನ ಮಾಡಿದ್ದೀನಿ. ಭಾರತೀಯ ಜನತಾ ಪಾರ್ಟಿ ಈಗ ದೇಶ ಆಳ್ತಾ ಇದೆ. ಈ ದೇಶವನ್ನು ಆಳ್ತಕ್ಕಂಥ ಒಂದು ರಾಜಕೀಯ ಪಕ್ಷ ಎಲ್ಲರನ್ನೂ ಒಂದು ಗೂಡಿಸಿ ತೆಗೆದುಕೊಂಡು ಹೋಗ್ತಕ್ಕಂಥ ಸನ್ನಿವೇಶ ಇಲ್ಲ. ಇವತ್ತು ರಾಷ್ಟ್ರದಲ್ಲಿ ಅಲ್ಪಸಂಖ್ಯಾತರಿರ್ಬೋದು, ಹಿಂದುಳಿದವರಿರ್ಬೋದು, ದಲಿತರಿರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಈ ಎಲ್ಲ ಸಮುದಾಯವನ್ನು ಒಟ್ಟುಗೂಡಿಸಿಕೊಂಡು ತೆಗೆದುಕೊಂಡು ಹೋಗುವ ಆಡಳಿತದ ವ್ಯವಸ್ಥೆ ಈ ದೇಶದಲ್ಲಿ ಇಲ್ಲ. ನಾನು ಬೇಸರ ಮಾಡಿಕೊಳ್ಬಾರ್ದು. ಮೊನ್ನೆ ಕರ್ನಾಟಕದ ವಿಧಾನಸಭೆಯಲ್ಲಿ ಒಂದು ಮತಾಂತರ ಆಗಬಾರದು ಅನ್ನೋ ಒಂದು ಮಸೂದೆ ತಂದು, ನೀವು ಮುಂದಿನ ಚುನಾವಣೆಯಲ್ಲಿ ನಮ್ಮ ಸಂಜೀವನ ಎಲ್ಲ ಬಂಡಪ್ಪನವರು ಮಾತಾಡಿದ್ದಾರೆ, ನೀರಾವರಿಯವರು ಮಾತಾಡಿದ್ದಾರೆ. ಹೂಯಿಸ್ ಆಫ್ಟರ್ ನೀರು ಅಂತ ಕೇಳಿದ ಕಾಲ ಒಂದು, ಹೂಯಿಸ್ ಆಫ್ಟರ್ ಮೋದಿ. ಬಿಜೆಪಿಲೇ ಇದ್ದಾರಾ? ಬಿಜೆಪಿ ಒಳಗಾದರೂ ಹೂಯಿಸ್ ಆಫ್ಟರ್ ಮೋದಿ ಅಂದರೆ ಹೇಳಕ್ಕೆ ತಯಾರಿದೆಯಾ? ತಯಾರಿ. ಮೋದಿಯವರು ಬರ್ತಾರೆ, ನಾವು ಗೆಲ್ತೀವಿ.